नमस्कार स्नेहितरे, बिग बॉस कन्नड ओटीटी सीजन 1 ख्यातिय सोनू गौड अवरु पदे पदे बोल्ड फोटो बोल्ड वीडियो गळन्नु सोशल मीडियादल्ली हंचिकोळ्ता इद्दारे। सोनू गौड अवर पोस्ट गळिगे सिक्कापट्टे नेगेटिव कमेंट्स गळु बंद्रू कूड अवरु तावु माडुव केलसवन्न निल्लिसोदिल्ल। ಹಾಗಾದರೆ ಸೋನು ಗೌಡ ಅವರು ಯಾಕೆ ಈ ರೀತಿ ಪೋಸ್ಟ್ ಮಾಡ್ತಾ ಇದ್ದಾರೆ, ಅವರಿಗೆ ಸಿಗುವ ಆದಾಯ ಎಷ್ಟು ಎನ್ನುವುದನ್ನ ತಿಳಿದುಕೊಳ್ಳುವ ಕುತೂಹಲವಿದ್ರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ। ಕೆಲವಷ್ಟು ದಿನಗಳ ಹಿಂದೆ ಸೋನು ಗೌಡ ಅವರ ಬೋಲ್ಡ್ ವಿಡಿಯೋ ಒಂದು ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು। ಈ ರೀತಿ ವಿಡಿಯೋ ಮಾಡಿದ್ರೆ ಜನರು ಟ್ರೋಲ್ ಮಾಡ್ತಾರೆ, ನಿಂದನೆ ಮಾಡ್ತಾರೆ ಅಂತ ಗೊತ್ತಿದ್ರು। ಸೋನು ಯಾಕೆ ಹೀಗೆ ಮಾಡ್ತಾರೆ ಅಂತ ಕೆಲವರಿಗೆ ಅನ್ನಿಸಿರಬಹುದು, ಇನ್ನು ಕೆಲವರಿಗೆ ಇದಕ್ಕೆಲ್ಲ ಎಂ ವಿಟಮಿನ್ ಕಾರಣ ಅಂತ ಗೊತ್ತಿರಬಹುದು। ಈ ಹಿಂದೆ ಬಿಗ್ ಬಾಸ್ ಕನ್ನಡ ಓಟಿಟಿ ಸೀಸನ್ 1 ಕ್ಯಾತಿಯ ಸೋನು ಗೌಡ ಅವರ ಖಾಸಗಿ ವಿಡಿಯೋ ಒಂದು ವೈರಲ್ ಆಗಿತ್ತು। ಅಲ್ಲಿಂದ ಸೋನು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾರೆ, ಅವಮಾನ ಅನುಭವಿಸುತ್ತಾರೆ। ಸೋನು ಗೌಡ ಅವರ ಬಗ್ಗೆ ಜನಗಳ ನಿಂದನೆ ನಿಂತೇ ಇಲ್ಲ। ಮತ್ತೊಂದಿನ ಸೋನು ಗೌಡ ಅವರು ನನಗೆ ತಿಳಿಯದ ವಯಸ್ಸಿನಲ್ಲಿ ತಪ್ಪು ಮಾಡಿದೆ, ಕ್ಷಮಿಸಿ, ನನ್ನ ಟ್ರೋಲ್ ನೋಡಿ ನನ್ನ ತಾಯಿ ಅಳ್ತಾ ಇದ್ದಾರೆ, ದಯವಿಟ್ಟು ನನ್ನನ್ನ ಬದುಕಲು ಬಿಡಿ, ನನ್ನಿಂದ ಒಂದಿಷ್ಟು ಟ್ರೋಲ್ ಪೇಜ್ ಗಳು ಬದುಕ್ತಾ ಇವೆ ಅಂತ ಗೊತ್ತು, ಆದರೆ ಸ್ವಲ್ಪ ನೋಡಿಕೊಂಡು ಟ್ರೋಲ್ ಮಾಡಿ ಎಂದು ಹೇಳ್ತಾರೆ। ಇದಾದ ಒಂದೇ ವಾರಕ್ಕೆ ಸೋನು ಗೌಡ ಬಿಕಿನಿ ಹಾಕಿರೋ ಫೋಟೋ ಮಾದಕ ವಿಡಿಯೋಗಳನ್ನು ಸೋಶಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಾರೆ। ಅದಂತೂ ಕೆಲವೇ ಗಂಟೆಗಳಲ್ಲಿ 18 ಮಿಲಿಯನ್ ವೀಕ್ಷಣೆ ಕಂಡಿತ್ತು। ಉದ್ದೇಶಪೂರ್ವಕವಾಗಿ ಸೋನು ಗೌಡ ಈ ರೀತಿ ಮಾಡ್ತಾ ಇದ್ರು, ಇದರಿಂದ ಇನ್ನಷ್ಟು ನಿಂದನೆ ಜಾಸ್ತಿ ಆಯಿತು। ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಸೋನು ಗೌಡ ಪದೇ ಪದೇ ಈ ರೀತಿ ಕೃತ್ಯ ಎಸಗುವುದಕ್ಕೆ ಇದಕ್ಕೆಲ್ಲ ಹಣವೇ ಕಾರಣ। ಸೋನು ಗೌಡ ಅವರ ವಿಡಿಯೋಗಳು ಫೋಟೋಗಳಿಗೆ ಹಣ ಸಿಗುತ್ತವೆ। ಇನ್‌ಸ್ಟಾಗ್ರಾಮ್ ನಲ್ಲಿ ಒಂದು ಪೋಸ್ಟ್ ಮಾಡಲು 40,000 ಕ್ಕೂ ಅಧಿಕ ಹಣ ಪಡೆದರೆ ಆಶ್ಚರ್ಯವೇನಿಲ್ಲ। ಈ ಹಿಂದೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಸೋನು ಗೌಡ ಅವರ ಸಂದರ್ಶನವೊಂದರಲ್ಲಿ ತಿಂಗಳಿಗೆ 3 ಲಕ್ಷ ರೂಪಾಯಿ ದುಡಿಯುವೆ ಎಂದು ಹೇಳಿದ್ರು। ಇದು ಎಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ। ಯೂಟ್ಯೂಬ್ ನಿಂದ ಬಂದ ಹಣ, ಪ್ರಮೋಷನ್ ಕಂಟೆಂಟ್ ಗಳಿಂದ ಬರುವ ಹಣ, ಇನ್‌ಸ್ಟಾಗ್ರಾಮ್ ನಿಂದ ಬರುವ ಹಣ ಎಲ್ಲ ಸೇರಿದ್ರೆ 3 ಲಕ್ಷ ಆಗಲೂಬಹುದು। ಇನ್ನು ಸೋನು ಗೌಡ ಅವರ ರೀತಿ ಬೇರೆ ಯಾರು ಕೂಡ ಮಾಡಬಾರದು ಎನ್ನುವ ಅಭಿಪ್ರಾಯ ಕೂಡ ವ್ಯಕ್ತವಾಗುತ್ತಿದೆ। ಈ ರೀತಿ ಪ್ರಚೋದನಾತ್ಮಕ ವಿಡಿಯೋ ಮಾಡೋದು ತಪ್ಪು ಎನ್ನಲಾಗುತ್ತಿದೆ। ಸ್ನೇಹಿತರೆ, ಸೋನು ಗೌಡ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ, ಹಾಗೆ ಇದೇ ತರ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ। ಥ್ಯಾಂಕ್ ಯು ಫಾರ್ ವಾಚಿಂಗ್।